ಎಂಒ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಇಂದಿನ ಪ್ರಧಾನ ಅಂಶಗಳು ಕೋಲಾರ ವಿಜಯಾದಿತ್ಯಪುರದಲ್ಲಿ ಆಲಯ ಜೀರ್ಣೋದ್ಧಾರ ಶಿರನದಿ ಸಮೀಪ ಶ್ರೀ ಸಂಗಮೇಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯ ಸಪರಿವಾರ ಶ್ರೀ ಪಟ್ಟಾಭಿರಾಮಚಂದ್ರನಿಗೆ ಮಹಾಭಿಷೇಕ ಗಾಂಧಿನಗರದಲ್ಲಿ ಭಕ್ತರನ್ನು ಅನುಗ್ರಹಿಸಿದ ಸ್ವಾಮಿ ಮಂಗಳೂರಿನಲ್ಲಿ ಕಾಶಿ ಮಠಾಧೀಶರ ದಿಗ್ವಿಜಯ ಮಹೋತ್ಸವ ಅದ್ಧೂರಿಯಾದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತಜನ ಕೊಡಗಿನ ಕುಲದೇವಿ ಕಾವೇರಿ ಸೋಮವಾರ ಸಂಜೆ ಮೇಷ ಲಗ್ನದಲ್ಲಿ ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪಿಣಿಯಾಗಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಈ ಕ್ಷಣಗಳಿಗಾಗಿ ಕಾಯುತ್ತಿದ್ದ ಮಂದಿ ಕಣ್ತುಂಬಿಸಿಕೊಂಡು ಕೃತಾರ್ಥರಾದರು ಪ್ರಧಾನ ಅರ್ಚಕ ಗುರುರಾಜಾಚಾರ್ ನೇತೃತ್ವದಲ್ಲಿ ಆರತಿ ಆಗುತ್ತಿದ್ದಂತೆ ಬ್ರಹ್ಮಕುಂಡದಲ್ಲಿ 7:21 ರ ಸಮಯದಲ್ಲಿ ಜೀವಜಲ ಉಕ್ಕಿತ್ತು ತೀರ್ಥವನ್ನು ನೆರೆದವರ ಮೇಲೆ ಪ್ರೋಕ್ಷಿಸಿದರು ಈ ಪವಿತ್ರ ಗಳಿಗೆಯನ್ನು ಕಣ್ತುಂಬಿಕೊಳ್ಳಲು ದೇಶದ ಮೂಲೆಮೂಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ವಿಜಯಾದಿತ್ಯಪುರ ಎಂದು ಪುರಾತನ ಹೆಸರಾದ ಬೇತಮಂಗಲ ಪಟ್ಟಣದಲ್ಲಿ ಹರಿಯುವ ಕ್ಷೀರನದಿ ಸಮೀಪದಲ್ಲಿ ನೆಲೆಸಿರುವ ಪುರಾತನ ಗಣಪತಿ ಪಾರ್ವತಿ ಸಪ್ತಮಾತೃಕಾ ಸಮೇತ ಸಂಗಮೇಶ್ವರ ದೇವಾಲಯ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕಾಲಭೈರವ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವವು ವೈಭವದಿಂದ ಜರುಗುತ್ತಿದೆ ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಸಂಗಮೇಶ್ವರ ಸ್ವಾಮಿಗೆ ಪಂಚಾಮೃತ ಹಾಗೂ ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು ಬಳಿಕ ಆಲಯ ಆವರಣದಲ್ಲಿ ಸ್ಥಾಪಿಸಲಾದ ಕಲಶಗಳಿಗೆ ಪೂಜೆಯನ್ನು ಸಲ್ಲಿಸಿ ಕಲಶಗಳನ್ನು ಶಿರದ ಮೇಲೆ ಹೊತ್ತು ಆಲಯದ ಪ್ರದಕ್ಷಿಣೆಯಾಗಿ ಬಂದು ದೇವತಾಮೂರ್ತಿಗಳಿಗೆ ಕುಂಭಾಭಿಷೇಕವನ್ನು ಮಾಡಲಾಯಿತು ತರುವಾಯ ವಿವಿಧ ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ದೇವರುಗಳಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು ಭಕ್ತರು ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಧನ್ಯರಾದರು ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಪಟ್ಟಾಭಿರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾ ಅಭಿಷೇಕ ವೈಭವದಿಂದ ಜರುಗಿತು ಇದರ ಅಂಗವಾಗಿ ಮೊದಲಿಗೆ ದೇವಾಲಯದ ಆವರಣದಲ್ಲಿ ನವಕಲಶಗಳನ್ನು ಪ್ರತಿಷ್ಠಾಪಿಸಿ ಕಲಶ ಪೂಜೆ ಕಲಶಾರಾಧನೆಯನ್ನು ನಿರ್ವಹಿಸಲಾಯಿತು ಅನಂತರ ಪ್ರತಿಷ್ಠಾಪಿತ ಕಲಶಗಳಿಂದ ದೇವರುಗಳಿಗೆ ಪ್ರೋಕ್ಷಣೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದರು Thank you.
ತರುವಾಯ ಅರಿಶಿನ ಕುಂಕುಮ ತುಳಸಿ ಹಾರದಿಂದ ಅಲಂಕರಿಸಿ ಪ್ರತಿಷ್ಠಾಪಿತ ಪ್ರಧಾನ ಕಲಶದಿಂದ ಸಹಸ್ರಧಾರ ಅಭಿಷೇಕವನ್ನು ನಿರ್ವಹಿಸಿ ಪೂಜಿಸಲಾಯಿತು. ಬಳಿಕ ದೇವರುಗಳನ್ನು ನೂತನ ವಸ್ತ್ರ ಪುಷ್ಪಮಾಲೆಗಳು ಆಕರ್ಷಕ ಆಭರಣಗಳಿಂದ ಅಲಂಕರಿಸಿ ಧೂಪ ದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತಾದಿಗಳು ವಿಶೇಷ ಅಭಿಷೇಕದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಅತಿ ಶೀಘ್ರದಲ್ಲಿ ಬರಲಿದೆ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಚಿನ್ನಪ್ಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಈ ನಿಮಿತ್ತ ಗೋಪುರ ಕಲಶಕ್ಕೆ ಕುಂಭಾಭಿಷೇಕವನ್ನು ಮಾಡಲಾಯಿತು. ತರುವಾಯ ಆಲಯದಲ್ಲಿ ನೂತನವಾಗಿ ಪ್ರತಿಷ್ಠಿಸಿದ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳಿಗೆ ಕುಂಭಾಭಿಷೇಕವನ್ನು ಮಾಡಲಾಯಿತು. ಇದೇ ಸಮಯದಲ್ಲಿ ಕೋಲಾರ ಜಿಲ್ಲೆಯ ಎಂಪಿಗಳಾದ ಮುನಿಸ್ವಾಮಿರವರು ಆಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಮಂಗಳಾರತಿಯನ್ನು ಸ್ವೀಕರಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಮಂಗಳವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಪಟ್ಟು ಸೀರೆ ಪುಷ್ಪಹಾರಗಳು ಆಕರ್ಷಕ ಆಭರಣಗಳಿಂದ ಕಣ್ಣು ಕೋರೆಸುವಂತೆ ಅಲಂಕರಿಸಲಾಯಿತು. ನಂತರ ಕುಂಕುಮಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು.
ಮಂಗಳೂರು ನಗರದ ವೆಂಕಟರಮಣ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿರುವ ಕಾಶಿಮಠ ಸಂಸ್ಥಾನದ ಮಠಾಧೀಶರಾದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ದಿಗ್ವಿಜಯ ಮಹೋತ್ಸವ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಈ ಅಪೂರ್ವ ಕ್ಷಣಕ್ಕೆ ದೇಶದ ನಾನಾ ಕಡೆಯಿಂದ ಆಗಮಿಸಿದ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಸಾಕ್ಷಿಯಾದರು. ವೈಭವದ ಮೆರವಣಿಗೆಗೆ ಗಜಪಡೆ, ಅಶ್ವಪಡೆ, ಸ್ಯಾಕ್ಸೋಫೋನ್ ತಂಡ, ಪಂಚವಾದ್ಯ, ಚೆಂಡೇವಾದನ, ಆಕರ್ಷಕ ನ್ಯಾಸಿಕ್ ಬ್ಯಾಂಡ್ ತಂಡ, ತಾಲೀಮು, ಹುಲಿವೇಷ ತಂಡಗಳು, ಶಬ್ದ ಚಿತ್ರಗಳು ಸೇರಿದಂತೆ ಸಾಂಸ್ಕೃತಿಕ ಕಲಾ ತಂಡಗಳು ಶೋಭೆ ನೀಡಿದವು. ಮೆರವಣಿಗೆ ಸಾಗುವ ಹಾದಿಯಲ್ಲಿ ಬರುವ ಮನೆಯವರು ದೀಪ ತೋರಣಗಳಿಂದ ಬೀದಿಯನ್ನು ಅಲಂಕರಿಸಲಾಗಿತ್ತು. ಮೆರವಣಿಗೆ ಸಾಗುವ ಹಾದಿಯಲ್ಲಿ ಸಮಾಜ ಬಂಧುಗಳು ಗುರುಗಳಿಂದ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಕಾಲಭೈರವ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಭಕ್ತರು ಕಲಶಗಳನ್ನು ಶಿರದ ಮೇಲೆ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ಆಲಯದಲ್ಲಿ ದೇವರಿಗೆ ಕುಂಭಾಭಿಷೇಕವನ್ನು ಮಾಡಲಾಯಿತು. ತರುವಾಯ ಆಲಯದ ಗೋಪುರ ಕಲಶಕ್ಕೆ ಕುಂಭಾಭಿಷೇಕ ಮಾಡಲಾಯಿತು. ನಂತರ ಕಾಲಭೈರವ ಸ್ವಾಮಿಯನ್ನು ವಿವಿಧ ವರ್ಣಮಯ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಚಾಮರ ಸೇವೆ, ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಇದೇ ಸಮಯದಲ್ಲಿ ಸಮಾಜ ಸೇವಕರು, ಮಾಜಿ ಶಾಸಕರು ಹಾಗೂ ತಿರುಮಲ ತಿರುಪತಿ ದೇವಾಲಯಕ್ಕೆ ತರಕಾರಿ ರಥವನ್ನು ನೀಡಿದ ದಾನಿಗಳಾದ ಕೊತ್ತೂರು ಜಿ ಮಂಜುನಾಥ್ರವರು ಆಗಮಿಸಿ ದೇವರ ದರ್ಶನ ಮಾಡಿ ಮುಳುಬಾಗಿಲು ಜನತೆಗೆ ಅನುಕೂಲವಾಗಿ 2023 TTD ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಶ್ರೀನಿವಾಸನ ಲಾಡು ಪ್ರಸಾದವನ್ನು ಸ್ವೀಕರಿಸಿದರು. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಮಂಗಳವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಅಮ್ಮನವರನ್ನು ಬೆಣ್ಣೆ ಹಾಗೂ ವರ್ಣಮಯ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಶೃಂಗರಿಸಲಾಯಿತು. ಮುಂದೆ
ನಂತರ ಕುಂಕುಮಾರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ದಕ್ಷಿಣ ಗಂಗೆ ಕಾವೇರಿ ಮಾತೆಗೆ ಆರತಿ ಹಾಗೂ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಂಗಪಟ್ಟಣದ ಆದಿರಂಗ ಕ್ಷೇತ್ರದ ಸ್ಥಾನಘಟ್ಟದಲ್ಲಿ ಸೋಮವಾರ ಸಂಜೆ ನೆರವೇರಿದ ಈ ಉತ್ಸವದಲ್ಲಿ ಸಹಸ್ರಾರು ಮಂದಿ ಪಾಲ್ಗೊಂಡು ಕಾವೇರಿ ತಾಯಿಯ ಆರತಿಯನ್ನು ಕಣ್ತುಂಬಿಕೊಂಡರು. ಬೆಂಗಳೂರಿನ ಸುಲ್ತಾನ್ ಪೇಟೆಯಲ್ಲಿರುವ ಶ್ರೀ ನಿಮಿಷಾಂಬಾ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮರವರನ್ನು ಸುಂದರವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಗಡದಿಂ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜಾ ಮಹೋತ್ಸವ ಜರುಗಿತು. ಇದರ ಅಂಗವಾಗಿ ಉಭಯ ದೇವಿಯರ ಸಮೇತ ಶ್ರೀದೇವಿ ಭೂದೇವಿ ಲಕ್ಷ್ಮೀ ವೆಂಕಟೇಶ್ವರ ಉತ್ಸವ ವಿಗ್ರಹಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿ ವಿವಿಧ ವೈದಿಕ ಕ್ರತುವುಗಳನ್ನು ನಿರ್ವಹಿಸಲಾಯಿತು. ನಂತರ ಆಲಯ ಪ್ರಾಕಾರದಲ್ಲಿ ಉತ್ಸವವನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಪದವೆಟ್ಟಮನ್ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಅಮ್ಮನವರನ್ನು ನೂತನ ವಸ್ತ್ರ, ಸಕಲಾಭರಣಗಳು ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಹಾಗೂ ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಶೃಂಗರಿಸಿ ಆರತಿಯನ್ನು ಬೆಳಗಿದರು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ತಮಿಳುನಾಡಿನ ಧರ್ಮಪುರಿ ಪಕ್ಕದ ಆದಿಯಮ್ಮನ್ ಕೋಟೆಯಲ್ಲಿರುವ ದಕ್ಷಿಣ ಕಾಶಿ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ ಭಕ್ತರ ಪಾಲಿಗೆ ಆನಂದೋತ್ಸವಗಳೇ ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಶ್ರೀ ಹಂಡಿದಾಸ ಪ್ರತಿಷ್ಠಾನ ಕಾರ್ಕಳ ಇವರು ಆಯೋಜಿಸಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಗೀತ ವಿದ್ವಾನ್ ಮಧೂರು ಬಾಲಸುಬ್ರಹ್ಮಣ್ಯ ಉಡುಪಿ ಇವರಿಂದ ಶಾಸ್ತ್ರೀಯ ಸಂಗೀತ ನಡೆಯಿತು. ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಬೈರಕೂರು ಹೋಬಳಿಯ ಚಿಕ್ಕೂರು ಹೊಸಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಈರ್ಲಪ್ಪ ದೇವಸ್ಥಾನದಲ್ಲಿ ಗುರುಪೂಜಾ ಸಂಗೀತ ಉತ್ಸವ ನಿಮಿತ್ತ ಮಾಲೂರು ಮಾಲತಿ ಎನ್ ಎಸ್ರವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓ